ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್. ಇವತ್ತು ನಾನು ಈ ಟೀ ಕಾಫಿ ಕುಡಿಯೋದ್ರಿಂದ ಯಾವ ರೀತಿ ಅಡ್ಡ ಪರಿಣಾಮಗಳಾಗುತ್ತೆ, ಅಥವಾ ಕುಡಿಬೇಕೋ ಬೇಡವೋ, ಅಥವಾ ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ಟೀ ಕಾಫಿ ಕುಡಿಯೋದ್ರಿಂದ ಎಷ್ಟೊಂದು ಜನ ಹೇಳ್ತಿರ್ತಾರೆ, ತುಂಬ ಜಾಸ್ತಿ ಸ್ವಲ್ಪ ಟೀ ಕುಡಿದ್ರೆ ಅಥವಾ ಕಾಫಿ ಕುಡಿದ್ರೆ ನನಗೆ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ, ಅಥವಾ ವಾಂತಿ ಆಗಿಬಿಡುತ್ತೆ, ಉಳಿತಾಯಕ್ಕೆ ಆಗ್ಬಿಡುತ್ತೆ, ಈ ಥರದನ್ನೆಲ್ಲ ಹೇಳ್ತಾ ಇರ್ತಾರೆ. ಕೆಲವೊಂದು ಸರಿ ಏನೋ ನಿದ್ದೆನೇ ಬರಲ್ಲ, ಕೆಲವೊಬ್ಬರಂತೂ ನಿದ್ದೆ ಸರ್ ಡಾಕ್ಟ್ರೇ ನಂಗೆ ನಿದ್ದೆ ತುಂಬ ಕಷ್ಟ ಡಾಕ್ಟ್ರೇ, ನಿದ್ದೆ ಬರ್ತಾ ಇಲ್ಲ, ಈ ಥರದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಮೇನ್ ಕಾರಣ ಟೀ ಕಾಫಿ ಕುಡಿಯೋದೇ ಆಗ್ಬಿಟ್ಟಿರುತ್ತೆ. ಅದು ನಿಮಗೆ ಗೊತ್ತೇ ಆಗಿರಲ್ಲ, ಆದರೆ ಟೀ ಕಾಫಿ ಕುಡಿಬೇಕು ಅಂತ ಹೇಳ್ಬಿಟ್ಟು ದಿನಾ ಒಂದೊಂದು ಅಭ್ಯಾಸ ಮಾಡಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟಕ್ಕಿಂತ ಜಾಸ್ತಿ ಟೀ ಕಾಫಿನೇ ಕುಡಿದ್ಬಿಡ್ತಾರೆ. ಆವಾಗ ನಿಮಗೆ ತುಂಬ ಅಡ್ಡ ಪರಿಣಾಮಗಳಾಗುತ್ತೆ. ಯಾವೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಬೇಕಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದರೂ ಜಾಸ್ತಿ ಟೀ ಕಾಫಿ ಕುಡಿತಿದ್ದಾರೆ, ಅವ್ರು ತುಂಬ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವಿಡಿಯೋ ಅವ್ರಿಗೆ ಶೇರು ಕೂಡ ಮಾಡ್ಬೋದು. ಈ ಶೇರ್ ಮಾಡೋದು ಹೆಂಗೆ ಅಂತೇಳಿದ್ರೆ ಅದರಲ್ಲೊಂದು ಆರೋ ಮಾರ್ಕ್ ಇರುತ್ತಲ್ವ, ಅದನ್ನು ಒತ್ತುಬಿಟ್ಟು ಅದು ವಾಟ್ಸಪ್ಪಲ್ಲಿ ಅಥವಾ ನಿಮ್ಮ ಯಾವ್ಯಾವ ನಿಮ್ಮ ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು ಅವ್ರಗಳಿಗೆಲ್ಲನೂ ಶೇರ್ ಕೊಡ್ಬೋದು, ಅವ್ರಿಗೆ ಫಾರ್ವರ್ಡ್ ಆಗುತ್ತೆ. ಓಕೆ, ಜೊತೆಗೆ ನೀವು ವಾಟ್ಸಪ್ಪಲ್ಲಿದ್ದರೂ ಕೂಡ ಅವ್ರಿಗೆ ಫಾರ್ವರ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಜೊತೆಗೆ ಈ ಟೀ ಕಾಫಿ ಕುಡಿಯೋದ್ರಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ಗಳಾಗುತ್ತೆ ಅನ್ನೋದ್ರೂ ನೀವು ತಿಳ್ಕೊಳ್ಳಿ, ಎಷ್ಟು ಕುಡಿಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದಾಗತ್ತೆ. ಓಕೆ, ಈ ಯಾ ಟೀ ಕಾಫಿನಲ್ಲಿ ಅಂಥದ್ದು ಏನಿರುತ್ತೆ ಡಾಕ್ಟ್ರೇ ಅಂತೇಳಿದ್ರೆ, ಕುಡಿಯೋದ್ರಿಂದ ಏನು ಆಗುತ್ತೆ ಅಂತೇಳಿದ್ರೆ, ಒಂದು ಈ ಟೀ ಕಾಫಿದಲ್ಲಿ ಕೆಫಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಆ ಕೆಫಿನ್ ಕಂಟೆಂಟ್ ಏನು ಮಾಡುತ್ತಂದರೆ, ನಿಮ್ಮ ದೇಹದಲ್ಲಿ ಮೂಡ್ ಎಲಿವೇಷನ್ ಮಾಡುತ್ತೆ. ಅಂದರೆ ನೀವೇನಾರು ಒಂದು ತುಂಬ ಸುಸ್ತಾಗ್ಬಿಟ್ಟಿರ್ತೀರ ಅಥವಾ ತುಂಬ ಏನಾದರೂ ಏನೋ ಒಂಥರ ಮೂಡೇ ಇರಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತಲ್ವ, ಆವಾಗ ಟೀ ಕಾಫಿ ಕುಡಿಯೋದ್ರಿಂದ ನಿಮ್ಮ ಮೂಡ್ ಎಲಿವೇಷನ್ ಆಗುತ್ತೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ತುಂಬ ಟೆನ್ಷನ್ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಪದೇ ಪದೇ ಟೀ ಕಾಫಿ ಕುಡಿಯೋದು, ಅಥವಾ ಪದೇ ಪದೇ ನೀವು ಏನೋ ಕೆಫಿನ್ನೆಲ್ಲ ಕಂಟೆಂಟ್ ತಿನ್ನೋದು ಅಥವಾ ಚಾಕ್ಲೇಟ್ ತಿನ್ನೋದು, ಇವೆಲ್ಲ ಮಾಡಿಬಿಟ್ಟು ನೀವು ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಡ್ತೀರ. ಈವನ್ ಚಾಕ್ಲೇಟಲ್ಲಿ ಕೂಡ ಕೆಫಿನ್ ಕಂಟೆಂಟ್ ಇರುತ್ತೆ. ಚಾಕ್ಲೇಟ್ ಏನಾದರೂ ಪ್ರೆಗ್ನೆನ್ಸಿನವ್ರು ತಿನ್ನರಿ ಅಂತ ಹೇಳಿದ್ರೆ, ಅವ್ರಿಗೂ ಟೀ ಕಾಫಿ ಏನಾದರೂ ಕುಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೂ ತುಂಬ ಪರಿಣಾಮಗಳಾಗುತ್ತೆ. ಯಾವ್ಯಾವ ರೀತಿ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈಗ ಜಾಸ್ತಿ ಏನಾದರೂ ಟೀ ಕಾಫಿ ಕುಡಿಯೋದ್ರಿಂದ ಒಂದು ಮೇನ್ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗುತ್ತೆ. ಅಲ್ಲಿ ಹೈಪರ್ ಸೆಕ್ರೆಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಈ ಜಠರದಲ್ಲಿ ಒಂದು ಏನೋ ಒಂದು ಸೆಕ್ರೆಷನ್ಸ್ ಆಗುತ್ತೆ, ಅದೇ ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೀವಿ. ಅಂದರೆ ನಾವು ಡೈಜೆಷನ್ ಪವರ್ನ ಜಾಸ್ತಿ ಮಾಡ್ತಕ್ಕಂಥ ಅಥವಾ ಏನೋ ಡೈಜೆಷನ್ ಅನ್ನ ಡೈಜೆಷನ್ ಮಾಡ್ತಕ್ಕಂಥ ಜ್ಯೂಸ್ ಆಗಿರುತ್ತದೆ, ಅದಕ್ಕೆ ನಾವು ಜಠರಾಗ್ನಿ ಅಂತ ಹೇಳ್ತೀವಿ. ಈ ಜಠರಾಗ್ನಿ ಏನಾದರೂ ಜಾಸ್ತಿ ಏನಾದರೂ ಕಾಫಿ ಟೀ ಕುಡಿಯೋದ್ರಿಂದ ಜಠರಾಗ್ನಿ ಜಾಸ್ತಿ ಉತ್ಪತ್ತಿ ಮಾಡ್ತಾ ಇರುತ್ತೆ, ಅದ್ರದ್ದು ವಿದಗ್ಧ ಆಗ್ಬಿಡುತ್ತೆ. ಹಂಗಂತ ಹೇಳ್ಬಿಟ್ಟು ಹೊಟ್ಟೆ ಹಸಿವು ಚೆನ್ನಾಗಾಗಲ್ಲ ಅಥವಾ ಹೊಟ್ಟೆ ಹಸಿವು ಆಗಲ್ಲ ಅನ್ನೋರು ಅಥವಾ ಚಿಕ್ಕ ಮಕ್ಕಳು ಊಟನೇ ಮಾಡಲ್ಲ ಅನ್ನೋರು ಟೀ ಕೊಡಿ ಅಥವಾ ಚಾಕ್ಲೇಟ್ಸ್ ತಿನ್ಸಿ ಅಂತ ಹೇಳ್ತಾ ಇಲ್ಲ. ಆದರೆ ಹೈಪರ್ ಸೆಕ್ರೆಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಆಗ್ಬಿಟ್ಟು, ಅಂದರೆ ಜಾಸ್ತಿ ಗ್ಯಾಸ್ಟ್ರಿಕ್ ಸೆಕ್ರೆಷನ್ಸ್ ಆಗ್ಬಿಟ್ಟು ಅಂದರೆ ಜ್ಯೂಸ್ ಸೆಕ್ರೆಷನ್ಸ್ ಆಗ್ಬಿಟ್ಟು ಅದು ವಿದಗ್ಧ ಆಗ್ಬಿಟ್ಟು ಅದು ಕೆಟ್ಟದಾಗಿಬಿಟ್ಟು ಅದು ರಿಫ್ಲಕ್ಸ್ ಆಗ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂತೇಳಿದ್ರೆ ಆಬ್ವಿಯಸ್ಲಿ ವಾಮಿಟ್ ಆಗೋದು, ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಈ ಥರದ್ದೆಲ್ಲದನ್ನು ತುಂಬ ಕಾಮನ್ನಾಗಿ ಆಗೋದನ್ನು ನಾವು ನೋಡಿರ್ತೀವಿ. ಓಕೆ, ನೀವು ಯಾವಾಗಾದರೂ ಗ್ಯಾಸ್ಟ್ರಿಕ್ ಜಾಸ್ತಿ ಇರೋರಿಗೆ ಟೀ ಕುಡೀರಿ ಅಂತ ಒಂದೆರಡು ಸರಿ ಹೇಳಿ, ಏ ಬೇಡ ಬೇಡ ನನಗೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಟೀ ಕುಡಿಯಲ್ಲ ಅಥವಾ ಕಾಫಿ ಕುಡಿಯಲ್ಲ, ಈ ಥರದನ್ನೆಲ್ಲ ನೀವು ಹೇಳಿರೋದನ್ನು ನೋಡಿರ್ತೀರ. ಆದರೆ ನೀವು ಏನೋ ಚಿಕ್ಕವರಿಂದನೂ ಕೂಡ ಅಂದರೆ ಎಷ್ಟು ಪ್ರಮಾಣದಲ್ಲಿ ಟೀ ಕುಡಿಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ನೀವು ಕಾಫಿ ಕುಡಿಬೇಕು ಅನ್ನೋದನ್ನು ನೀಟಾಗಿ ತಿಳ್ಕೊಂಡು ನೀವು ಯಾವ್ಯಾವ ಏಜ್ ಅವರು ಕುಡಿಬೇಕು ಅಥವಾ ಪ್ರೆಗ್ನೆನ್ಸಿ ಇರೋರು ಕುಡಿಬಾರ್ದಾ ಕುಡಿಬೇಕಾ ಇದನ್ನೆಲ್ಲ ನೀವು ನೋಡಿಕೊಂಡು ನೀವು ಫಾಲೋಅಪ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಜೊತೆಗೆ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಡಬಾರ್ದು, ಅಲ್ಲುಳ್ಕಾಗ್ತಾವ, ಅದು ಇದು ಏನೇನೋ ಹೇಳ್ಬಿಟ್ಟಿರ್ತಾರೆ. ಆದರೆ ಚಿಕ್ಕ ಮಕ್ಕಳಿಗೂ ಈ ಕೆಫಿನ್ ಕಂಟೆಂಟ್ ಅಥವಾ ಚಾಕ್ಲೇಟ್ ಕಂಟೆಂಟ್ ಬೇಕಾಗಿರುತ್ತೆ. ಅದನ್ನು ಎಷ್ಟು ಪ್ರಮಾಣದಲ್ಲಿ ಏನು ಕೊಡಬೇಕು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯೊಳಗೆ ತಿಳಿಸ್ಕೊಡ್ತೀನಿ. ಬೇಕಾದರೆ ನಿಮಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನಿಮಗೆ ಅದೊಂದು ಯಾವಾಗ ನಮ್ಮ ವಿಡಿಯೋಸ್ ಆಗ್ತೀವಲ್ವೋ ಅವಾಗ ನಿಮಗೆ ಗೊತ್ತಾಗುತ್ತೆ, ನೋಟಿಫಿಕೇಶನ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಈ ಏನೇನು ಇವಾಗ ಗ್ಯಾಸ್ಟ್ರಿಕ್ ಬಗ್ಗೆ ಆಗೋಯಿತು, ಮತ್ತಿನ್ನೇನು ಪರಿಣಾಮಗಳು ಬಿಡುತ್ತಂದರೆ ರೆಸ್ಟ್ಲೆಸ್ನೆಸ್ ಆಗುತ್ತೆ. ಅಂದರೆ ಒಂದು ಚಟ ಅಂತ ಹೇಳ್ತೀವಲ್ವ, ಆ ಟೀ ಕಾಫಿ ಕುಡಿಲೇಬೇಕು, ಇಲ್ಲ ಅಂದರೆ ಸಮಾಧಾನನೇ ಇರಲ್ಲ, ಒಂಥರ ತಲೆನೋವು ಬರ್ತಾ ಇರುತ್ತೆ ಅಥವಾ ಬಾಡಿಯೆಲ್ಲ ಒಂಥರ ಡಿಸಿನೆಸ್ ಅಂತ ಹೇಳ್ತೀವಿ, ಅಂದರೆ ಒಂಥರ ಸುಸ್ತಾಗೋದು ಅಥವಾ ಕಿರಿಕಿರಿ ಆಗೋದು, ಗಲಿಬಿಲಿ ಆಗೋದು, ಒಂಥರ ಯಾಕೋ ಸರಿನೇ ಇಲ್ಲಪ್ಪ ಅನ್ನೋ ರೀತಿಯೆಲ್ಲ ಆಗೋದು
ಅವೆಲ್ಲ ಕಾಮನ್ ಆಗಿ ನಾವು ಆಗೋದನ್ನು ನೋಡಿರ್ತೇವೆ. ಬಟ್ ನಿಮಗೆ ಈ ಕಾಫಿ ಕುಡಿಯೋದ್ರಿಂದನೇ ಇದಾಗುತ್ತೆ ಅಂತ ನಿಮ್ಮ ತಲೆ ಒಳಗೆ ಬರೋದೇ ಇಲ್ಲ, ಅದು ನೋಟಿಸೇ ಮಾಡಿರಲ್ಲ. ಇಷ್ಟು ಕೂಡ ಆದರೆ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಎಲ್ಲ ಡಾಕ್ಟರ್ಗಳ ಹತ್ರ ಹೋಗ್ತೀರಾ, ಅಲ್ಲಿರ್ತಕ್ಕಂಥ ಅವ್ರ ಹತ್ರ ಕೊಟ್ಟಿರೋ ಮೆಡಿಸಿನ್ಸ್ ತೊಗೊಳ್ತೀರಾ, ಆದರೆ ನಿಮ್ಗೆ ಏನೂ ಅದರದ್ದು ಏನು ಕಾರಣನೇ ಗೊತ್ತಿಲ್ಲದಂಗೆ ಅದು ಹೆಂಗೆ ನಿಮಗೆ ವಾಸಿ ಆಗುತ್ತೆ ಹೇಳಿ ಅಲ್ವಾ. ಸೊ ಹಂಗಾಗ್ಬಿಟ್ಟು ಕಾಫಿನ ಜಾಸ್ತಿ ಕುಡಿಬೇಡಿ, ಟೀ ಕೂಡ ಜಾಸ್ತಿ ಕುಡಿಬಾರ್ದು. ಓಕೆ, ಜೊತೆಗೆ ಈ ಪ್ರೆಗ್ನೆನ್ಸಿ ಇರೋರಿಗೆ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಕೆಫಿನ್ ಕಂಟೆಂಟು ಏನೋ ಮಗುಗೆ ಹೋಗ್ಬಿಟ್ಟು ಅಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಇಂಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್, ಮೊದಲೇ ಏನೋ ಪ್ರೆಗ್ನೆನ್ಸಿ ಇರೋರಿಗೆ ಈ ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಕಾಮನ್ ಆಗಿರುತ್ತೆ. ನೀವೇನಾದರೂ ಆ ಜಾಸ್ತಿ ಏನಾದರೂ ಟೀ ಕಾಫಿ ಕುಡಿದ್ರಿ ಅಂತ ಹೇಳಿದ್ರೆ ನೀವು ಇನ್ನೂ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕೆ ಪ್ರೆಗ್ನೆನ್ಸಿ ಇರೋರಿಗೆ ವಾಮಿಟ್ ಆಗುತ್ತೆ ಅಂತ ಹೇಳಿದ್ರೆ HCG ಹಾರ್ಮೋನ್ ಅಂತ ಇರುತ್ತೆ, ಆ HCG ಹಾರ್ಮೋನು ಸೆಕ್ರೀಷನ್ಸ್ ಆಗ್ತಾ ಇರುತ್ತೆ. ಅಂದರೆ ಪ್ರೆಗ್ನೆನ್ಸಿ ನೀವು ಕನ್ಫರ್ಮ್ ಆಗಿದ ತಕ್ಷಣವೇ ಈ HCG ಹಾರ್ಮೋನ್ ಸೆಕ್ರೀಷನ್ಸ್ ಆಗುತ್ತೆ. ಆವಾಗ ನೀವು ಏನೋ ಈ ಮೊದಲೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಿರುತ್ತೆ, ಇನ್ನೂ ಟೀ ಕಾಫಿ ಜಾಸ್ತಿ ಕುಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಮತ್ತೆ ವಾಮಿಟ್ ಆಗೋದು ಅಥವಾ ಮತ್ತೆ ಗ್ಯಾಸ್ಟ್ರಿಕ್ ಆಗೋದು ತುಂಬ ಕಾಮನ್ ಆಗಿ ಆಗ್ತಾ ಇರುತ್ತೆ. ಹಂಗಾಗಿ ಪ್ರೆಗ್ನೆನ್ಸಿ ಇರೋರು ಟೀ ಕಾಫಿ ಕುಡಿಬಾರ್ದು. ಜೊತೆಗೆ ಈ ಆರ್ಟಿಫಿಷಿಯಲ್ ಕಾಫಿ ಎಲ್ಲ ಮಾಡ್ತಾ ಇರ್ತಾರೆ, ಅಂದರೆ ಮ್ಯಾನ್ ಮೇಡ್ ಕಾಫಿ ಎಲ್ಲ ಇರುತ್ತೆ, ಅವನ್ನೇನಾದರೂ ನೀವು ಜಾಸ್ತಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅವಾಗ ನೀವು ಸಿಂಥೆಟಿಕ್ ಕಾಫಿ ಅಂತ ಹೇಳ್ತೀವಿ, ಅವುಗಳನ್ನ ಜಾಸ್ತಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆಬ್ವಿಯಸ್ಲಿ ಕೆಮಿಕಲ್ ಬಾಡಿ ಒಳಗೆ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಮತ್ತೊಂದು ಸಮಸ್ಯೆ ಆಗೋದನ್ನು ನೀವು ಕಾಮನ್ ಆಗಿ ನೋಡ್ತೀರ. ಓಕೆ, ಜೊತೆಗೆ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಯಾವಾಗಾದರೂ ಓದೋ ಮಕ್ಕಳುಗಳು ಏನೋ ಟೀ ಕಾಫಿ ಕುಡಿತಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಿದ್ದೆ ಬರಬಾರ್ದು ಅಂತ. ಅದನ್ನು ನೀವು ಟೀ ಕಾಫಿ ಜಾಸ್ತಿ ಕುಡಿದ್ರಿ ಅಂತ ಹೇಳಿದ್ರೆ ಆ ಬ್ರೈನ್ ಸೆಲ್ಸು ಆಕ್ಟಿವ್ ಆಗಿಬಿಟ್ಟು ನಿಮ್ಮ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಹಂಗಾಗ್ಬಿಟ್ಟು ಯಾರಿಗೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅಥವಾ ರೆಸ್ಟ್ ಚೆನ್ನಾಗಿ ಮಾಡಬೇಕು, ಬ್ರೈನ್ ಸೆಲ್ಸ್ ಎಲ್ಲ ತುಂಬ ಚೆನ್ನಾಗಿರಬೇಕು ಅಂತೇಳಿದ್ರೆ ನೀವು ಜಾಸ್ತಿ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳ್ಬೋದು. ಇವಾಗ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ಕುಡಿತಾ ಇರ್ತಾರೆ, ಅಂದರೆ ಓದೋ ಮಕ್ಕಳುಗಳು ಸ್ಟೂಡೆಂಟ್ಸ್ ಎಲ್ಲದನ್ನು ಜಾಸ್ತಿ ಟೀ ಕಾಫಿ ಕುಡಿಬೇಕಂಗಾದರೆ ನಿದ್ದೆ ಬರಲಿಲ್ಲ ಅಂದರೆ ಏನೂ ಅಲ್ಲ, ಮೂಡ್ ಸ್ವಲ್ಪ ಜಾಸ್ತಿ ಆಗತ್ತಷ್ಟೇ. ಅದಕ್ಕೆ ದಿನ ಒಂದು ಕಪ್ಪಷ್ಟು ಟೀ ಕುಡಿದ್ರೆ ಸಾಕು, ಅಥವಾ ನಿಮಗೆ ಯಾವಾಗ ಬೇಕಾಗುತ್ತೆ ಅವಾಗ ಒಂದು ಅರ್ಧ ಕಪ್ಪಷ್ಟು ಕುಡಿದ್ರೆ ಸಾಕಾಗತ್ತೆ. ಓಕೆ, ಜೊತೆಗೆ ಹೆಂಗೆ ಬಿಡಬೇಕು ಡಾಕ್ಟ್ರೆ, ನಾವು ಇವಾಗ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಗಳಾಗ್ತವೆ ಅಂತ ಹೇಳ್ತಾ ಇದ್ದೀರಾ, ಅದನ್ನೆಲ್ಲ ನಾವು ಯಾವ ರೀತಿ ನಾವು ಅವಾಯ್ಡ್ ಮಾಡ್ಕೋಬೇಕು, ಯಾವ ರೀತಿ ನಾವು ಬಿಡಬೇಕು ಅಂತ ಹೇಳಿದ್ರೆ ಒಂದು ಟೀ ಲೋಟ ಅಂತ ಅಂದ್ಕೊಂಡ್ರೆ ಅಥವಾ ಒಂದು 10-15 ml ಅಂತ ಹೇಳಿದ್ರೆ ಅದನ್ನು ಒಂದು ಸಿಪ್ಪಷ್ಟು ಕುಡಿತಾ ಬನ್ನಿ. ಓಕೆ, ಆ ಸಿಪ್ಪು ಕುಡಿದಾಗ ನಿಮ್ಗೇನಾಗುತ್ತೆ ಅಂದರೆ ಸ್ವಲ್ಪ ಮೂಡ್ ಬೇಕಾಗುತ್ತೆ ಅನ್ನೋದನ್ನು ನೀವು ಏನೋ ಆವಾಗ ನಮ್ಮ ದೇಹಕ್ಕೆ ಸ್ವಲ್ಪ ಒಂಥರ ಬೇಕು ಅನ್ನೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಸಡನ್ನಾಗಿ ಏನಾದರೂ ನೀವು ಟೀ ಕಾಫಿ ಬಿಟ್ಟರೂ ಕೂಡ ವಿತ್ಡ್ರಾವಲ್ ಸಿಂಡ್ರೋಮ್ ಬರುತ್ತೆ. ಹಂಗಾಗ್ಬಿಟ್ಟು ಸಡನ್ನಾಗಿ ಟೀ ಕಾಫಿ ಬಿಡೋದು ಬೇಡ. ನೀವು ಒಂದು ಟೀ ಲೋಟನ ಒಂದು ಟೀ ಕಪ್ಪಷ್ಟು ಟೀನ ಒಂದು ಸರಿ ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಅಷ್ಟನ್ನು ನೀವು ಒಂದು ದಿನದಲ್ಲಿ ಒಂದು 10-15 ಸರಿ ಕುಡಿತಾ ಇದ್ರಿ ಅಂತ ಹೇಳಿದ್ರೆ ಅದನ್ನು 10-15 ಸರಿ ಕುಡಿಯೋದು ಬೇಡ, ಆದರೆ ಒಂದು ಟೈಮ್ ಅಷ್ಟು ಅಂದರೆ ಒಂದು ಸರಿ ಆಗ್ತಕ್ಕಂಥ ಇವಾಗ 100 ml ಒನ್ ಟೈಮ್ ಕುಡಿತಾ ಇದ್ರಿ ಅಂತ ಹೇಳಿದ್ರೆ ಆ 100 ml ಡೇ ಫುಲ್ಲು ಕುಡೀರಿ, ಡಿವೈಡೆಡ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ನಿಮ್ಮ ಮೂಡು ಕೂಡ ಸ್ಟಿಮ್ಯುಲೇಟ್ ಆಗಿಬಿಟ್ಟು ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ಮುಂದಿನ ಸಂಚಿಕೆಯೊಳಗೆ ನಾನು ಆಯುರ್ವೇದ ಟೀ ಯಾವ ಥರ ಮಾಡ್ಕೋಬೇಕು, ಮನೆಯಲ್ಲೇ ಕಷಾಯಗಳನ್ನ ಟೀ ಥರ ಯಾವ ರೀತಿ ಉಪಯೋಗಿಸ್ಬೇಕು, ಅವುಗಳಿಗೆ ನಾವು ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಯಾವ ರೀತಿ ನೀವು ಹೆಲ್ತನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯೊಳಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಮಸ್ಕಾರ.